ಎಸ್. ಇನ್ನು ಮುಂದಿನ ಸುದ್ದಿ, ಮೇಘಾಲಯದಲ್ಲಿ ವೇಶ್ಯಾಗ್ರಹ ನಡೆಸುತ್ತಿದ್ದ ಆರೋಪ ಹೊತ್ತಿದ್ದ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿರೋದು ಟೀಕೆಗೆ ಗುರಿಯಾಗಿದೆ. ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್ ಮೂರು ಅಲ್ವಾ ಇಪ್ಪತ್ತೇಳನೇ ತಾರೀಕು ವೋಟಿಂಗ್. ಮೇಘಾಲಯದ ದಕ್ಷಿಣ ತುರಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಕಾರ್ನಾಡ್ ಕೆ ಸಂಗಮಾ ವಿರುದ್ಧ ಬಿಜೆಪಿ ತನ್ನ ರಾಜ್ಯ ಘಟಕದ ಉಪಾಧ್ಯಕ್ಷ ಮತ್ತು ಮಾಜಿ ಬಂಡುಕೋರ ನಾಯಕ ಬರ್ನಾರ್ಡ್ ಎನ್ ಮರಕ್ ಅವರಿಗೆ ಟಿಕೆಟನ್ನು ನೀಡಿದೆ, ಅಧಿಕೃತ ಅಭ್ಯರ್ಥಿಯನ್ನು ಘೋಷಿಸಿದೆ. ಕಾರ್ನಾಡ್ ಸಂಗಮಾ ವಿರುದ್ಧ ದನಿ ಎತ್ತಿದ್ದ ಬರ್ನಾರ್ಡ್ ಮರಕ್ ಅವರನ್ನು ಕಳೆದ ವರ್ಷ ಬಂಧಿಸಲಾಗಿತ್ತು. ತುರಾದಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಮಾನವ ಕಳ್ಳಸಾಗಣೆ ಮತ್ತು ವೇಶ್ಯ ಗೃಹವನ್ನು ನಡೆಸುತ್ತಿರುವ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ. ಕಳೆದ ವರ್ಷ ಅವರ ಫಾರ್ಮ್ ಹೌಸ್ನಲ್ಲಿ 6 ಅಪ್ರಾಪ್ತ ವಯಸ್ಕರು ಮತ್ತು 500 ಹೆಚ್ಚು ಬಳಕೆಯಾಗಿದ್ದ ಕಾಂಡೋಮ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಗಾರೋ ಬುಡಕಟ್ಟು ಜನಾಂಗಕ್ಕೆ ಪ್ರತ್ಯೇಕ ರಾಜ್ಯ ಪಡೆಯುವ ಸಶಸ್ತ್ರ ಉಗ್ರಗಾಮಿ ಗುಂಪು ಅಚಿಕ್ ರಾಷ್ಟ್ರೀಯ ಸ್ವಯಂ ಸೇವಕ ಮಂಡಳಿಯಲ್ಲಿ ಬರ್ನಾರ್ಡ್ ಇದ್ದರು. ಭೇಟಿ ಬಚಾವೋ ಭೇಟಿ ಪಡಾವೋ ಎನ್ನುವ ಬಿಜೆಪಿ ಪ್ರಧಾನಿ ಮೋದಿ ಈಗ ವೇಶ್ಯಾವಾಟಿಕೆ ಆರೋಪ ಇರುವ ವ್ಯಕ್ತಿಗೆ ಟಿಕೆಟ್ ನೀಡಿರೋದು ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಆರೋಪ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. ಮೇಘಾಲಯದ ಚುನಾವಣೆಯಲ್ಲಿ ಸಿಎಂ ವಿರುದ್ಧ ಕರಾಳ ಇತಿಹಾಸ ಹೊಂದಿದ ಅಭ್ಯರ್ಥಿಯನ್ನು ಬಿಜೆಪಿ ಕಣಕ್ಕೆ ಇಳಿಸಿದೆ. ಪ್ರತ್ಯೇಕವಾದಿ ಉಗ್ರವಾಗಿ ಇದ್ದ ಉಗ್ರನಾಗಿದ್ದ ಬರ್ನಾರ್ಡ್ ಮರಕ್ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ. ವೇಶ್ಯಾವಾಟಿಕೆಯಲ್ಲಿ ದಂಧೆಕೋರರು ಉಗ್ರರೇ ಬಿಜೆಪಿಗೆ ಪರಮಾಪ್ತರು. ಮುಂದೆ ಕರ್ನಾಟಕದಲ್ಲಿ ಸ್ಯಾಂಟ್ರೋ ರವಿಗೂ ಕೂಡ ಬಿಜೆಪಿ ಕರ್ನಾಟಕ ಅಭ್ಯರ್ಥಿ ಆದರೆ ಅಚ್ಚರಿ ಇಲ್ಲ. ಸೊ ಅಲ್ಲೇನ್ ಮೇಘಾಲಯದಲ್ಲಿ ಸ್ಯಾಂಟ್ರೋ ರವಿ ಏನಾಗಿದ್ದಾರೆ, ಕೇಸ್ ಏನಾಯ್ತು ಇಲ್ಲ ಗೊತ್ತಿಲ್ಲ. ಎಲ್ಲಿ ಎಲ್ಲಿ ಸಿಡಿದೆ ಸದ್ದಾಯ್ತು, ಸ್ಯಾಂಟ್ರೋ ಸೈಲೆಂಟ್. ಸೊ ಇದೇನು ಗೊತ್ತಾ, ಅಲ್ಲಿ ಬಂಡುಕೋರರು ಜಾಸ್ತಿ ಮೇಘಾಲಯದಲ್ಲೆಲ್ಲ ಜಾಸ್ತಿ. ಇವರು ಆ ಬಂಡುಕೋರ 2015 ಬಿಟ್ಟಿದ್ರು, ಬಂಡುಕೋರನ ಬಿಟ್ಟು ಅದೆಲ್ಲ ಬಿಟ್ಟು ಅರೆಸ್ಟ್ ಎಲ್ಲ ಆಗಿದ್ರು. ಅದಾದ್ಮೇಲೆ ಸುಮ್ಮನೆ ಇದ್ರು, ಬಿಜೆಪಿಗೆ ಜಾಯ್ನ್ ಆಗಿದ್ರು. ಅಂದರೆ ಉಗ್ರನ ಅದೇ ಥರ ಇರಲಿಲ್ಲ, ಚೇಂಜ್ ಆಗಿದ್ರು ಸ್ವಲ್ಪ. ಬಟ್ ಇವ್ರನ್ನ ಲಾಸ್ಟ್ ಟೈಮ್ ಅರೆಸ್ಟ್ ಕೂಡ ಮಾಡಿದ್ರು. ಅಲ್ಲಿ ಸಿಎಂ, ಈಗೇನು ಸಿಎಂ ಅಭ್ಯರ್ಥಿ ಇದಾರಲ್ಲ, ಅವರ ವಿರುದ್ಧ ಇವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ ಹೆಂಗೆ ಇರಬಹುದು ಅಂತ. ಸಿಎಂ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡೋಕ್ಕೆ ವೇಶ್ಯಾಗೃಹ ನಡೆಸ್ತಿದ್ದ ಆರೋಪಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಅನ್ನೋದು ಆರೋಪ. ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ತಿದೆ. ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಸ್ಯಾಂಡರ್ ರವಿಗೂ ಟಿಕೆಟ್ ಕೊಡಬಹುದು, ಸೈಲೆಂಟ್ ಸುನಿಲ್ಗೂ ಟಿಕೆಟ್ ಕೊಡಬಹುದು, ತೊಂದರೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಈಗ ವೇಶ್ಯಾಗೃಹ ನಡೆಸೋ ಆರೋಪ ಇದ್ದವನಿಗೆ ಟಿಕೆಟ್ ಕೊಡ್ತಾ ಇದೆ ಬಿಜೆಪಿ. ಅಂದ್ರೆ ಕರ್ನಾಟಕದ ಸ್ಯಾಂಡರ್ ರವಿಗೂ ಟಿಕೆಟ್ ಕೊಡಬಹುದು ಅನ್ನೋದು ಕಾಂಗ್ರೆಸ್ ಅವರ ಆರೋಪ. ಕೊಟ್ರೆ ಕೊಡ್ಕೊಳ್ಳಿ ಬಿಡಿ, ಏನಂತೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ಅಪರಾಧಿ ಅಂತ. ಆರೋಪಿ ಅಷ್ಟೇ ಅಲ್ವಾ, ಅಷ್ಟೇ ಅಪರಾಧಿ ಆದ್ಮೇಲೆ ಜೈಲ್ಗೆ ಹೋಗ್ತಾರೆ. ಆರೋಪ ಇದ್ದವರು ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಇದೆ, ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಇದೆ, ಆಮೇಲೆ ಯಡಿಯೂರಪ್ಪನ ಮೇಲೆ ಆರೋಪ ಇದೆ. ಹೇಗೆ ರಾಜಕಾರಣ ಇರತಕ್ಕಂಥ ಬಹುತೇಕ 60% ರಾಜಕಾರಣಿಗಳ ಮೇಲೆ ಎಲ್ಲ ಆರೋಪಗಳಿದ್ದಾವೆ. ಕ್ರಿಮಿನಲ್ ಇನ್ನು ಪ್ರೂವ್ ಆಗಿಲ್ಲ ಅಷ್ಟೇ. ನೋಡ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೋ, ಎಲ್ಲಿಗೆ ಬಂದು ಸ್ಟಾಪ್ ಆಗುತ್ತೋ, ಏನಾಗುತ್ತೆ ಅಂತ. ಕರ್ನಾಟಕ ಎಲೆಕ್ಷನ್ಸ್ ವರೆ ಬರ್ತಾ ಇದೆ, 100 ದಿನ ಅಷ್ಟೇ ಮ್ಯಾಕ್ಸಿಮಮ್. ಅನೌನ್ಸ್ ಆದಮೇಲೆ March 1st ಅನೌನ್ಸ್ ಆಗುತ್ತೆ. March 2 ರಿಸಲ್ಟ್ ಇದೆ ಮೇಘಾಲಯ ತ್ರಿಪುರದ್ದು. 4 ಮುಗಿದೋಗುತ್ತೆ ಅಂದರೆ ಎಲೆಕ್ಷನ್ ಪ್ರೋಸೆಸ್ ಮುಗಿದೋಗುತ್ತೆ. ಅದಾದಮೇಲೆ ಟಾರ್ಗೆಟ್ ಕರ್ನಾಟಕನೇ. 4 ಆದಮೇಲೆ ಫುಲ್ ಕರ್ನಾಟಕದಲ್ಲಿ ಎಲೆಕ್ಷನ್ ಹಂಗಮ್ಮ. ನೋಡೋಣ ಯಾರಿಗೇನು ಟಿಕೆಟ್ ಕೊಡ್ತಾರೋ ಬಿಜೆಪಿ ಅವ್ರು. ಯಾರು ಕುತೂಹಲ ಇದೆ ಬಿಜೆಪಿಗೆ ಯಾರು ಟಿಕೆಟ್ ಕೊಡುತ್ತೆ ಅಂತ. ನಾವು 40% ಕಡಿತ ಮಾಡುತ್ತಾ ಗುಜರಾತ್ ಥರ ಅಲ್ಲಿ ಶಾಸಕರಿಗೆ ಅಂತ ಕುತೂಹಲ. ನೋಡೋಣ ಏನಾಗುತ್ತೆ ಅಂತ. ಖಂಡಿತ ಮುಗಿಸಿರಾ? ಖಂಡಿತ. ಎಸ್, ಇದು ಇವತ್ತಿನ ಪ್ರೈಮ್ ಟೈಮ್. ಕೆಲವೇ ಹೊತ್ತಿನಲ್ಲಿ ರಾಜ್ಯ ರಾಜಕೀಯ ಹಾಗೆ ದೇಶದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋ ಸಾಕಷ್ಟು ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ನಾನು ಮತ್ತು ಸತೀಶ್ ಅಂಜಿನಪ್ಪ ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.